ಪಾದರಾಯನಪುರದ ಪುಂಡರಿಗೆ ರಾಜ ಮರ್ಯಾದೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸುದ್ದಿ ಇದು ನಿಮಗೆಲ್ಲ ನೆನಪಿರಬಹುದು ಪಾದರಾಯನಪುರದಲ್ಲಿ ಗಲಭೆ ಎಬ್ಸಿದ್ದು ಗಲಾಟೆ ಮಾಡಿದ್ದು ದೊಂಬಿ ಎಬ್ಸಿದಂತಹ ಪುಂಡರು ಅವತ್ತಿನ ಗಲಾಟೆಗೆ ಸಂಬಂಧಪಟ್ಟಂತಹ ಪುಂಡರನ್ನ ಇವತ್ತು ರಾಜಮರ್ಯಾದೆಯಿಂದ ಸ್ವಾಗತ ಮಾಡಲಾಗಿತ್ತು ಓಕೆ ಎರಡು ವಿಡಿಯೋ ಅಂತ ನಾವು ಹೇಳಿದ್ವಿ ಒಂದು ಪಾದರಾಯನಪುರದ ಪುಂಡರಿಗೆ ರಾಜ ಮರ್ಯಾದೆ ಸ್ವಾಗತವನ್ನ ಕೋರಿದ್ದಾರೆ ಇಷ್ಟಕ್ಕೂ ಈ ರೀತಿ ಸ್ವಾಗತ ಕೋರಿರುವಂತಹವರಾದ್ರೂ ಯಾರು ಮೂರು ಬಸ್ಗಳಲ್ಲಿ ಇವರನ್ನ ಕರೆ ತಂದಿದ್ದಾರೆ ಶಾಸಕ ಹಾಗೂ ಮಾಜಿ ಸಚಿವ ಜಮೀರ್ ಅಹಮದ್ ಗಲಭೆ ಶಾಸಕ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸ್ವಾಗತ ಬರೀ ಸ್ವಾಗತವಲ್ಲ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ ಬೆಂಗಳೂರಿನ ಹಳೇ ಗುಡ್ಡದ ಹಳ್ಳಿಯಲ್ಲಿ ಇವರಿಗೆ ಅದ್ದೂರಿ ಸ್ವಾಗತ ನ್ಯಾಷನಲ್ ಟ್ರಾವೆಲ್ಸ್ ಬಸ್ನಲ್ಲಿ ಮೂವರು ಈ ಮೂರು ಬಸ್ಗಳಲ್ಲಿ ಪುಂಡರನ್ನು ವಾಪಸ್ ಕರೆತರಲಾಗಿದೆ ಹಜ್ ಭವನದಲ್ಲಿದ್ದಂತಹ ಪುಂಡರಿಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ಯಾಕೆ ಇವರಿಗೆ ಜಾಮೀನು ಸಿಕ್ತು ಅಂತ ಕೂಡ ಹೇಳ್ತೀವಿ ಇವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಂತಹ ಪುಂಡರು ಬಾದರಾಯನಪುರದಲ್ಲಿ ನಡೆದಿದ್ದಂತಹ ಗಲಾಟೆ ನೆನಪಿರಬಹುದು ಸೊ ಇವರೆಲ್ಲರನ್ನು ಕೂಡ ಜೈಲಿನಲ್ಲಿ ಇಡಲಾಗಿತ್ತು ಆದರೂ ಕೂಡ ಹಜ್ ಭವನದಲ್ಲಿ ಇವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿದ್ರು ಮೂರು ದಿನಗಳ ಹಿಂದೆ ಇವರಿಗೆ ಜಾಮೀನು ಸಿಕ್ಕಿತ್ತು ಈಗ ಇವರನ್ನು ಅದ್ದೂರಿ ಸ್ವಾಗತದಲ್ಲಿ ಕರೆತರಲಾಗಿದೆ ದೃಶ್ಯದಲ್ಲಿ ಗಮನಿಸಿ ಓಕೆ ಇವ್ರನ್ನ ಆರಂಭದಲ್ಲಿ ಬಂಧಿಸಿ ಗಲಭೆ ಗಲಭೆ ಮಾಡಿದಂಥವ್ರನ್ನ ದೊಂಬಿ ಎಬ್ಬಿಸಿದಂತಹ ಈ ಪುಂಡರನ್ನ ಆರಂಭದಲ್ಲಿ ಬಂಧಿಸಿ ಇವರನ್ನ ರಾಮನಗರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ರಾಮನಗರ ಜೈಲಿಗೆ ಶಿಫ್ಟ್ ಮಾಡಿದವರಲ್ಲಿ ಕೂಡ ಕೆಲವರಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು ಬಟ್ ಅಲ್ಲಿಗೆ ಬೇಡ ಅಂತ ಸ್ವಲ್ಪ ಜನರು ಆಕ್ಷೇಪಣೆಯನ್ನು ಎತ್ತಿದ್ರು ವಾಪಸ್ ಅವರನ್ನ ರಾಮನಗರ ಜೈಲಿನಿಂದ ಕರ್ಕೊಂಡು ಬಂದು ಹಜ್ ಭವನದಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು ಹಜ್ ಭವನದಲ್ಲಿ ಇದ್ದಾಗಲೇ ಕೋರ್ಟ್ ಕೋರ್ಟ್ನಲ್ಲಿ ಇವರ ವಿಚಾರಣೆ ನಡೆದಿತ್ತು ಮೊನ್ನೆಯಷ್ಟೇ ಇವರಿಗೆ ಜಾಮೀನು ಸಿಕ್ಕಿತ್ತು ಜಾಮೀನು ಸಿಕ್ಕಿದ್ರೂ ಕೂಡ ಆರೋಗ್ಯ ಇಲಾಖೆಯವರು ಫಾರ್ಮಾಲಿಟೀಸನ್ನೆಲ್ಲ ಮುಗಿಸಿ ಇವತ್ತು ಇವ್ರನ್ನ ಹೊರಗಡೆಗೆ ಬಿಟ್ಟಿದ್ದಾರೆ ಹೊರಗಡೆಗೆ ಬಿಟ್ಟಾಗ ಹಜ್ ಭವನದಿಂದ ಇವ್ರನ್ನ ಹಳೆ ಗುಡ್ಡದ ಹಳ್ಳಿಗೆ ಕರ್ಕೊಂಡು ಬಂದಿದ್ದು ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸು ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸು ಯಾರದ್ದು ಯಾರ ಮಾಲೀಕತ್ವದ್ದು ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರನ್ನ ಮೂರು ಬಸ್ಗಳಲ್ಲಿ ರಾಜ ಮರ್ಯಾದೆಯೊಂದಿಗೆ ಕರ್ಕೊಂಡು ಬಂದು ಹಳೆ ಗುಡ್ಡದ ಹಳ್ಳಿಯಲ್ಲಿ ಬಿಡಲಾಗಿದೆ ಇಷ್ಟೇ ಅಲ್ಲ ಬರೀ ಕರ್ಕೊಂಡು ಬಂದು ಬಿಟ್ಟಿರೋದಷ್ಟೇ ಅಲ್ಲ ಜಮೀರ್ ಅಹಮದ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರತಿಯೊಬ್ಬರಿಗೂ ತಲಾ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇಷ್ಟು ದಿನ ಪಾಪ ನೀವೆಲ್ಲ ಒಳಗಿದ್ರಿ ನಿಮ್ಮ ನಿಮ್ಮ ಕ ಫ್ಯಾಮಿಲಿಗಳ ಕತೆ ಏನೋ ಎತ್ತನೋ ಗೊತ್ತಿಲ್ಲ ತಗೊಳ್ಳಿ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹತ್ತತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೈಗಿಟ್ಟಿದ್ದಾರೆ ಜಮೀರ್ ಅಹಮದ್ ಅವರು ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಜಮೀರ್ ಅಹಮದ್ ಅವರು ಈ ಪಾದರಾಯನಪುರದ ಪುಂಡರಿಗೆ ನೀಡಿದ್ದಾರೆ